स्य धर्मिकस्य तदा गूर्ध्वेण गच्छन्ति कालभैरव कर्म बेरे स्वरूपद्दु कालभैरवशान्ति शान्ति बेरेने स्वरूपद्दु ಸತ್ತು ದೀರ್ಘ ಸಮಯ ಆದವರ ಬಗ್ಗೆ ಮಾತಾಡ್ತಿದ್ರಿ ದೀರ್ಘ ಸಮಯ ಅಂದರೆ ಸತ್ತು ನಲ್ವತ್ತೆಂಟು ಅಥವಾ ತೊಂಬತ್ತು ದಿನಗಳಿಗಿಂತ ಹೆಚ್ಚಾಗಿದ್ದರೆ ಅಥವಾ ಒಂಬತ್ತು ತಿಂಗಳಿಗಿಂತ ಹೆಚ್ಚು ಸಮಯವಾಗಿದ್ದರೆ ಅವರು ದೀರ್ಘ ಸಮಯದಿಂದ ಸತ್ತವರು ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ತುಂಬ ವ್ಯತ್ಯಾಸ ಇಲ್ಲ ಹನ್ನೆರಡು ವರ್ಷಕ್ಕಿಂತ ಹನ್ನೊಂದೂವರೆ ವರ್ಷಕ್ಕಿಂತ ದೀರ್ಘವಾಗಿದ್ದರೆ ಅಥವಾ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ದಿನಗಳು ಕಳೆದರೆ ಆಗ ವ್ಯತ್ಯಾಸ ಇದೆ ಅದರ ಒಳಗೆ ಒಬ್ಬ ವ್ಯಕ್ತಿ ಸತ್ತರೆ ಈಗ ಸಮಸ್ಯೆ ಏನಂದರೆ ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ ಸಾಮಾಜಿಕವಾಗಿ ನಮಗೆ ಇಲ್ಲಿ ಸಾವು ಅಂದರೆ ಸಾವು ಅಷ್ಟೇ ಹೇಗೆ ಸತ್ರು ಅನ್ನೋದು ಮುಖ್ಯ ಆಗಲ್ಲ ಆ ವ್ಯಕ್ತಿ ಇನ್ನಿಲ್ಲ ನಮಗೆ ಗೊತ್ತಾಗೋದು ಅಷ್ಟೇ ಜೀವನ ಹೇಗೆ ಎಲ್ಲರಿಗೂ ಒಂದೇ ತರಹ ಅಲ್ವೋ ಸಾವು ಕೂಡ ಎಲ್ಲರಿಗೂ ಒಂದೇ ತರಹ ಅಲ್ಲ ಪ್ರತಿದಿನ ಲಕ್ಷಗಟ್ಟಲೆ ಮಕ್ಕಳು ಹುಟ್ಟುತ್ತಾರೆ ಎಲ್ಲರೂ ಜೀವನ ಒಂದೇ ಥರ ನಡೆಸ್ತಾರ ಅದೇ ರೀತಿ ಪ್ರತಿದಿನ ಲಕ್ಷಾನುಗಟ್ಟಲೆ ಜನ ಸಾಯ್ತಾರೆ ಅಥವಾ ನೂರಾರು ಸಾವಿರಾರು ಜನರು ಸಾಯ್ತಾರೆ ಮತ್ತು ಸಾವು ಎಲ್ಲರಿಗೂ ಒಂದೇ ತರಹ ಆಗಲ್ಲ ಯಾಕಂದರೆ ಸಾವು ಜೀವನದ್ದೇ ಇನ್ನೊಂದು ಆಯಾಮ ಅಷ್ಟೇ ಜೀವನ ಹೇಗೆ ಪ್ರತಿಯೊಬ್ಬರಿಗೂ ಒಂದೇ ತರಹ ಇರಲ್ವೋ ಸಾವು ಕೂಡ ಎಲ್ಲ ಜೀವಗಳಿಗೂ ಒಂದೇ ತರಹ ಅದೇ ಇರೋದು ಹೇಗೆ ಅನ್ನೋದ್ರ ಮೇಲೆ ಹಾಗಾಗಿ ಶಾಂತಿಯನ್ನು ಹೆಚ್ಚಾಗಿ ಒಂದು ರೀತಿಯ ಪ್ರಯತ್ನದ ಹಾಗೆ ಮಾಡೋದು ಏನಾದರೂ ನೆರವು ಬೇಕಿದ್ರೆ ಅದನ್ನು ನೀಡೋಕೆ ನೋಡ್ತೀವಿ ನಮ್ಮ ಪೂರ್ವಜರಿಗೆ ಮುತ್ತಜ್ಜಂದರಿಗೆ ಅಜ್ಜಂದರಿಗೆ ಅಪ್ಪ ಅಮ್ಮ ಅಥವಾ ಯಾರೇ ಆಗಲಿ ಯಾವ ರೀತಿಯ ನೆರವನ್ನು ನೀಡೋಕೆ ನೋಡ್ತಿದ್ದೀವಿ ಏನನ್ನು ಮಾಡಬಹುದು ಇದು ಹೇಗಂದರೆ ನಾನು ಈ ಹೋಲಿಕೆನ ಬಹಳ ಸಮಯದಿಂದ ಕೊಡ್ತಾನೇ ಇದ್ದೀನಿ ಯಾಕಂದರೆ ಇಲ್ಲಿ ತನಕ ಸಿಕ್ಕಿರೋ ಅತ್ಯುತ್ತಮ ಹೋಲಿಕೆ ಇದು ಇದೊಂಥರ ಗುಳ್ಳೆ ನೋಡಿ ನನ್ನ ಅನುಭವದಲ್ಲಿ ನೀವು ದೇಹವನ್ನು ತೊರೆದಾಗ ವಿಕಸನದ ಯಾವ ಮಟ್ಟದಲ್ಲಿದ್ದರಿ ಅನ್ನೋದರ ಮೇಲೆ ನಿಮ್ಮ ಕೋಶ ಎಷ್ಟು ದಪ್ಪ ಅಥವಾ ತೆಳುವಾಗಿದೆ ಅನ್ನೋದರ ಮೇಲೆ ಸಂಗತಿಗಳು ನಡೆಯುತ್ತವೆ ಈಗ ಒಂದು ವೇಳೆ ನಿಮ್ಮ ಕೋಶ ಅಥವಾ ಗುಳ್ಳೆ ತುಂಬ ದಪ್ಪ ಇತ್ತು ಅಂದ್ಕೊಳ್ಳಿ ಅದನ್ನು ಒಡೆಯೋಕೆ ಆಗಲ್ಲ ಅಂದರೆ ಅದು ನದಿಗೆ ಹೋಗಿ ಹಿಂದಿರುಗುತ್ತೆ ಏನದು ನದಿ ನದಿ ಅಂದರೆ ಶಕ್ತಿಯ ಹರಿವು ಒಂದು ರೀತಿಯ ಶಕ್ತಿ ಅದು ಜೀವನವೂ ಅಲ್ಲ ಸಾವು ಅಲ್ಲ ಅಂದರೆ ಸಂಪೂರ್ಣವಾಗಿ ಬೇರೆಯೇ ರೀತಿಯ ಶಕ್ತಿ ಅದಕ್ಕೆ ಪದಗಳು ಸಿಗದೆ ನಾವು ಅದಕ್ಕೆ ಒಂದು ರೀತಿ ಒಂದು ರೀತಿಯ ಶಕ್ತಿ ಅದು ನಿಮ್ಮನ್ನು ಪಾರು ಮಾಡುತ್ತೆ ವಿಲೀನಗೊಳಿಸುತ್ತೆ ಅದನ್ನು ವೈತರಣಿ ಅಂದ್ವಿ ಭಾರತೀಯ ಪರಂಪರೆಯಲ್ಲಿ ವೈತರಣಿ ಅಂದರೆ ಅದೊಂದು ವಿಮೋಚಕ ನಿಮ್ಮನ್ನು ಪಾರು ಮಾಡೋದರಲ್ಲಿ ನುರಿತವಾದದ್ದು ಪಾರು ಮಾಡೋದು ಅಂದರೆ ಏನು ಇದು ಭೌತಿಕ ನದಿ ಅಲ್ಲ ಅದನ್ನು ರೂಪಕವಾಗಿ ಹೇಳಿರೋದು ಆದರೆ ಶಕ್ತಿಯ ಒಂದು ಹರಿವು ಇದೆ ಜೀವ ದೇಹವನ್ನು ತೊರೆದಾಗ ಸಹಜವಾಗಿ ಎಲ್ಲ ಜೀವಗಳು ಈ ನದಿಯೆಡೆ ಸಾಗತ್ವೆ ಕೆಲವು ಹಿಂದಕ್ಕೆ ಮರಳತ್ವೆ ಕೆಲವು ಅದರಲ್ಲಿ ನೆನೆಯತ್ವೆ ಕೆಲವು ಅದನ್ನು ಸುಲಭವಾಗಿ ದಾಟತ್ವೆ ಕೆಲವು ಅಲ್ಲಿ ವಿಲೀನವಾಗತ್ವೆ ಈಗ ಆ ನದಿಯನ್ನು ಯಾರೋ ದಾಟಿದ್ರೆ ಅಥವಾ ಹಿಂದಿರುಗಿದರೆ ಇವರಿಬ್ಬರಿಗೂ ನಾವು ನೆರವು ನೀಡಬಹುದು ಅವರು ಹಿಂದಿರುಗಿದರೆ ಅಥವಾ ಇನ್ನೂ ದಾಟದೇ ಇದ್ದರೆ ಹಿಂದಕ್ಕೆ ಮರಳೋದು ಅನ್ನೋದು ಬೇಡ ಅವರು ಇನ್ನೂ ನದಿಯನ್ನು ದಾಟಿಲ್ಲ ಆಗ ಕಾಲಭೈರವ ಕರ್ಮ ಮಾಡ್ತೀವಿ ಅವರು ಬಹುಶಃ ದಾಟಿರಬಹುದು ಖಚಿತವಾಗಿ ಗೊತ್ತಿಲ್ಲ ನದಿಯನ್ನು ಬಹುಶಃ ದಾಟಿರಬಹುದು ಆದರೆ ತಮ್ಮ ದಪ್ಪನೆಯ ಕೋಶದಿಂದಾಗಿ ತಮ್ಮದೇ ವರ್ತನೆಯಿಂದಾಗಿ ಅಹಿತಕರವಾದ ಸ್ಥಿತಿಯಲ್ಲಿ ಸಾಗ್ತಾ ಇರಬಹುದು ನೀವು ಅವರಲ್ಲಿ ಸ್ವಲ್ಪ ಹಿತವನ್ನು ತರೋಕೆ ಶಾಂತಿಯನ್ನು ತರೋಕೆ ನೋಡ್ತೀರಿ ಹಾಗಾಗಿ ಅವರ ಅಸಂಬದ್ಧಗಳ ಒಂದು ಪದರವನ್ನು ತೆಗೆದುಹಾಕೋಕೆ ನೋಡ್ತೀರಿ ಬಹುಶಃ ಅಹಿತಕರವಾದದ್ದು ಸ್ವಲ್ಪ ಹೋಗಿ ಹಿತವಾದ ಸ್ಥಿತಿ ಉಂಟಾಗಬಹುದು ನೀವು ಇದೇ ಪ್ರಯತ್ನ ಮಾಡ್ತಿರೋದು ಈಗಾಗಲೇ ಹಿತವಾದ ಸ್ಥಿತಿಯಲ್ಲಿದ್ದರೂ ಒಂದು ಪದರವನ್ನು ತೆಗೆಯೋಕೆ ನೋಡ್ತೀರಿ ಸಂಪೂರ್ಣವಾಗಿ ಹೊರಟು ಹೋಗೋ ಹಾಗೆ ಹಿತಕರವಾದ್ದು ಕೂಡ ಒಂದು ಬಂಧನವೇ ಅಹಿತವಾದ್ದು ಹೇಗೆ ಬಂಧನವೋ ಅದೇ ತರಹ ಹಿತವಾದದ್ದು ಕೂಡ ಬಂಧನವೇ ದುರದೃಷ್ಟವಶಾತ್ ಹಿತವಾದ್ದು ಒಂದು ಬಂಧನ ಅನ್ನೋದನ್ನು ಅರಿತುಕೊಳ್ಳೋಕೆ ತುಂಬ ಸಮಯ ಬೇಕಾಗುತ್ತೆ ಅಹಿತವಾದ್ದನ್ನು ಸುಲಭವಾಗಿ ಬಂಧನ ಅಂತ ಅರಿತುಕೊಳ್ತೀರಿ ಅಂದರೆ ಸ್ವಲ್ಪ ಮಟ್ಟಿಗೆ ಹಿತವನ್ನು ತರೋಕೆ ನೋಡ್ತಿದ್ದೀರಿ ಆದರೆ ಖಚಿತವಾಗಿ ಗೊತ್ತಿಲ್ಲ ಬಹುಶಃ ನಿಮ್ಮ ಅಜ್ಜ ಅಥವಾ ಇನ್ಯಾರೋ ಈಗಾಗಲೇ ವಿಲೀನವಾಗಿರಬಹುದು ಮಾಡೋದೇನು ಬೇಕಿಲ್ಲದೆ ಇರಬಹುದು ನಿಮಗೆ ಗೊತ್ತಿಲ್ಲ ಆದರೂ ಒಂದು ಕರ್ತವ್ಯವಾಗಿ ಮಾಡ್ತೀರಿ ಒಂದು ವೇಳೆ ಅವರಿಗೆ ಬೇಕಾಗಿದ್ದರೆ ಅಂತ ಒಂದು ವೇಳೆ ಬೇರೆ ಯಾರೋ ನೋಡಿ ನೀವು ಇದನ್ನು ಮಾಡಿದಾಗ ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ ಯಾಕಂದರೆ ಒಂದು ನಿರ್ದಿಷ್ಟ ಋಣಾನುಬಂಧ ಇದೆ ಅದು ಜನರನ್ನು ಜೋಡಿಸುತ್ತೆ ಈಗ ನೀವು ನಿಮ್ಮ ಅಜ್ಜನಿಗೆ ಕಾಲಭೈರವ ಶಾಂತಿ ಮಾಡಿಸಿದರೆ ಅಂದ್ಕೊಳ್ಳಿ ಆದರೆ ಅವರಿಗದು ಬೇಕಾಗಿಲ್ಲ ಈಗಾಗಲೇ ಹೋಗಿ ಆಗಿದೆ ಆದರೆ ನಿಮ್ಮ ಅಜ್ಜನ ತಮ್ಮ ಅಲ್ಲಿರಬಹುದು ನೀವು ಅವರ ಬಗ್ಗೆ ಯೋಚಿಸ್ತಿಲ್ಲ ಆದರೆ ಅವರಿಗೆ ನೆರವಾಗಬಹುದು ನಿಮಗೆ ಪರವಾಗಿಲ್ಲ ಅಂದ್ಕೊಳ್ತೀನಿ ಯಾಕಂದರೆ ನಿಮ್ಮ ಚಿಕ್ಕಜ್ಜನಿಗೆ ನೆರವಾಯಿತು ಅವರು ಇಷ್ಟ ಆಗಿರಲಿಲ್ವೇನೋ ಸಂಬಂಧ ಹೇಗಿತ್ತು ಗೊತ್ತಿಲ್ಲ ಆದರೆ ಅವರಿಗೆ ನೆರವಾಗುತ್ತೆ ಈ ರೀತಿ ಋಣಾನುಬಂಧ ಹೊಂದಿರೋ ಜನರು ಆ ಲಾಭವನ್ನು ಪಡೆಯಬಹುದು ನಿಮ್ಮ ಸಂಬಂಧಿ ಅಲ್ಲದೆ ಇರೋರಿಗೂ ನೆರವಾಗಬಹುದು ಹಾಗಾಗಿ ಇದನ್ನು ಒಂದು ಸಂಸ್ಕೃತಿಯನ್ನಾಗಿ ಇಟ್ಕೊಂಡಿದ್ದೀವಿ ನೀವು ಕಾಲಭೈರವ ಶಾಂತಿಯನ್ನು ಮಾಡ್ತಿರಬೇಕು ಪೂರ್ವಜರು ಅಲ್ಲಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಅದು ಮುಖ್ಯ ಅಲ್ಲ ಅವರು ವಿಲೀನವಾಗಿರಬಹುದು ಮುಕ್ತಿಯನ್ನು ಪಡೆದಿರಬಹುದು ಅಥವಾ ಹಿಂದಿರುಗಿ ಮತ್ತೆ ಹುಟ್ಟಿರಬಹುದು ಏನಾದರೂ ಆಗಿರಲಿ ನೀವು ಇದನ್ನು ಇರಿ ಸಂಬಂಧಿಸಿದ ಜನರಿಗೆಲ್ಲ ಅದರ ಪ್ರಯೋಜನ ಸಿಗುವ ಹಾಗಾಗಲಿ ಪಿತೃಪಕ್ಷ ಅಂದರೆ ಪಿತೃ ಅಂದರೆ ಕೇವಲ ನಿಮ್ಮ ತಂದೆ ಅಥವಾ ಅಜ್ಜ ಅಲ್ಲ ನಮ್ಮ ಅಸ್ತಿತ್ವದ ಮೂಲವಾಗಿರೋ ಎಲ್ಲರೂ ನಮ್ಮ ಪಿತೃಗಳೇ ಹಾಗಾಗಿ ಸಂಬಂಧಿಸಿದ ಎಲ್ಲರಿಗೂ ಅದು ಸಲ್ಲಬೇಕು ಅಂತ ಬಯಸ್ತೀರಿ ಅವರು ಇಷ್ಟ ಆಗಿದ್ರೋ ಇಲ್ವೋ ಗೊತ್ತಿದ್ರೋ ಇಲ್ವೋ ಅನ್ನೋದೆಲ್ಲ ಮುಖ್ಯ ಅಲ್ಲ ಆದರೆ ಸಂಬಂಧಿಸಿದ ಜನರಿಗೆಲ್ಲ ನಾವು ಏನನ್ನ ಮಾಡಬಹುದು ಅದನ್ನು ಮಾಡ್ತೀವಿ